ಒಬ್ಬರು ಅವರು ಅಲ್ಲಾಡಿದ್ರೆ ಎಂಟು ಗಂಟೆ ಮಾಡಿಬಿಡ್ತೇನೆ. ಏ ಎಸ್ ಪಿ, ನಾನು ಒಂದು ಚಿಟಕಿ ಹೊಡೆದ್ರೆ ಸಾಕು ನೀನು ಈ ನಿಂತ ಜಾಗದಲ್ಲಿ ಸಮಾಧಿಯಾಗ್ಬಿಡ. ನಾನು ಒಂದು ಫೋನ್ ಕಾಲ್ ಹಚ್ಚಿದ್ರೆ ಸಾಕು ನಿನ್ನ ಮೈ ಮೇಲೆ ಹಾಕಿರೋ ಈ ಡ್ರೆಸ್ ಅನ್ನೆಲ್ಲ ಕಳ್ಸ್ಕೊಂಡು ಬಿಡ್ತೀಯ. ಆಫ್ಟರ್ ಆಲ್ ನೀನೊಬ್ಬ ಎಸ್ ಪಿ ಕಣೋ. ಸುಮ್ಮನೆ ನನ್ ಜೊತೆ ಕಾತಾಡ್ಬೇಡ, ಹೊರಟೋಗಿಲ್ಲ. ಮುಚ್ಚೋ ಬಾಯ್ನ, ನೀನೀಗ ಇರೋದು ನನ್ನ ರಿವಾಲ್ವರ್ ಟಾರ್ಗೆಟ್ ಅಲ್ಲಿ. ನಿಂತ ಜಾಗದಲ್ಲಿ ಸರ್ಕಾರವನ್ನ ಬೆರಳ ತುದಿಯಲ್ಲೇ ಕುಣಿಸುವ ಮಹಾಭಾರತದ ಧೃತರಾಷ್ಟ್ರ ಆದರೆ ನಿಮ್ಮಂತವರನ್ನ ಸಮಾಧಿ ಮಾಡಲು ಶ್ರೀಕೃಷ್ಣನನ್ನೇ ಎದುರಿಸುವಷ್ಟು ಗುಂಡಿಗೆ ಇರುವ ಬಾರ್ಬರಿಕ ಈ ಶೌರ್ಯ ಎನ್ನುವುದನ್ನು ಮರೆತು ನಿಮ್ಮನ್ನು ನಿಂತ ನೆಲದಲ್ಲೇ ಎನ್ಕೌಂಟರ್ ಮಾಡಬಲ್ಲೆ. ನೀನು ಈ ಕಣ್ಣಲ್ಲಿ ಎಷ್ಟು ಜನರ ಹೆದರಿಸಿದೆಯೋ ಅದಕ್ಕೆ ಜಾಸ್ತಿ ಜನರ ನಾನು ಬರೀ ಕಣ್ಣಲ್ಲಿ ಹೆದರಿಸಿದ್ದೇನೆ. ನೀನು ಏನ್ಕೌಂಟ್ ಮಾಡಿ ಬಿಟ್ಟಾಕೋಕೆ ನಾವೇ ಬೀದಿ ರೋಡ್ಗಳಲ್ಲ, ಹೈ ವೋಲ್ಟೇಜ್ ಪವರ್ ಇರೋ ಅಂಡರ್ ವರ್ಲ್ಡ್ ಡಾನ್ ಹಾಕೋಣ. ಸುಮ್ಮನೆ ಜಾಸ್ತಿ ಮಾತಾಡ್ದೆ ಎಷ್ಟು ರೈಟ್ ಆಗ್ತಾ ಇರೋ ಏನೋ ಕೊಡ್ತೀಯ ನಿಮ್ಮ ಅಪ್ಪನ ಪಿಂಡಾನ ಇಸ್ಕೊಂಡ್ ಹೋಗ್ಲಿಕ್ಕೆ ನನ್ನನ್ನೇನು ಪುಟಗೋಸಿ ರಾಜಕಾರಣಿ ಅನ್ಕೊಂಡೇನೋ? ಪವಿತ್ರವಾದ ಕಾಫಿ ತೊಟ್ಟು ನಿಮ್ಮ ಕತ್ತಲೆಯ ಸಾಮ್ರಾಜ್ಯವನ್ನು ಸಮಾಧಿ ಮಾಡಲು ಬಂದ ದಿ ಗ್ರೇಟ್ ಪೊಲೀಸ್ ಆಫೀಸರ್. ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ನಿನ್ನ ಕೈಯಲ್ಲಿರುವ ರಿವಾಲ್ವರನ ನನ್ನ ಕೈಯಲ್ಲಿ ಕೊಡು, ಇಲ್ಲವಾದರೆ ಹೊಸದಾಗಿ ಮದುವೆಯಾಗಿರುವ ನಿನ್ನ ಹೆಂಡತಿಯ ಮುಖ ನೋಡಲು ಕೂಡ ನೀನು ಈ ಪ್ರಪಂಚದಲ್ಲಿಯೇ ಇರುವುದಿಲ್ಲ. ಯಾರು ನೀನು? ಕಾನೂನನ್ನೇ ಅಲ್ಲಾಡಿಸಬಲ್ಲ ಖತರ್ನಾಕ್ ಕಿಲಾಡಿ ರುದ್ರ ಪ್ರತಾಪ್. ಶಬಾಶ್ ಶಬಾಶ್ ಪ್ರತಾಪ್ ಶಬಾಶ್. ನಿಜಕ್ಕೂ ನೀನು ಒಬ್ಬ ಕಿಲಾಡಿ ಗಣೋ, ಕಿಲಾಡಿನೇ ಅಲ್ಲ ನಮ್ಮೊಟ್ಟಿಗೆ ಇಲ್ಲೇ ಇದ್ದವನು ನೀನು. ಅದಷ್ಟು ಬೇಗ ಮಾಯವಾಗಿ ಒತ್ತೇ ಆಗಿಲ್ಲ. ಪ್ರತಾಪ್, ನೀನು ನಮಗೆ ಆನೆ ಬಲ ಇದ್ದಾಗೆ. ಏ ಎಸ್ ಪಿ, ಇವತ್ತು ನಿನ್ನ ಚಿಟ್ಟಿ ಗ್ಯಾರಂಟಿ. ಡೋಂಟ್ ಶೂಟ್ ಸರ್ಪರಾಜ್, ಡೋಂಟ್ ಶೂಟ್. ಇವನು ಯಾವತ್ತಿದ್ದರೂ ನನ್ನ ಬೇಟೆನೆ. ಟಗರು ಕೊಬ್ಬಿದಷ್ಟು ಅಪಾರದಲ್ಲಿ ಮಜಾ ಜಾಸ್ತಿ. ಮೂ ಎಸ್ ಪಿ, ಮೂ ಹಿಂತಿರುಗಿ ನೋಡದೆ ಹೊರಟು ಹೋಗು. ಕಾಯಗೊಂಡಿನ ಹುಲಿಯ ಸೇಡು ಭಯಂಕರವಾಗಿದೆ ಎನ್ನುವುದನ್ನ ಮರೆಯಬೇಡಿ. ಯಾಕೆ ಅವನನ್ನ ಸಾಯಿಸದೆ ಸುಮ್ಮನೆ ಬಿಟ್ಟೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಪ್ರಾಣದಾನವಂತೂ ಅಲ್ಲವೇ ಅಲ್ಲ. ಮತ್ತೆ ಇವನು ಹೂ ಬಿಟ್ಟ ಇಲಾಖೆಯ ನಾಯಿಯಷ್ಟೇ. ನಮ್ಮ ಹಿಂದೆ ಸಿಬಿಐನವರು ಬಿದ್ದಿದ್ದಾರೆ ಎಂಬ ಇನ್ಫಾರ್ಮೇಶನ್ ಇದೆ. ಇವನ ಕೊಲೆ ನಮ್ಮ ಬಿಸ್ನೆಸ್ಗೆ ಮುಳ್ಳಾಗಬಾರದು ಎಂದು ಬಿಟ್ಟಿದ್ದೇನೆ. ಬಿಟ್ಟಿದ್ದನ್ನ ಅಲ್ಲಿ ಮಾತಾಡೋಣ, ನಡೆಯಿರಿ.